Dear student, ee class alla navu ID cutout and neutral link layout of circuit diagram mattu energy meter and cutout layer diagram and wiring diagram bage tilkolava mattu drawing maadava. EB cutout and neutral link layout and circuit diagram. ಇದನ್ನ ಯಾವ ರೀತಿ ಡಯಾಗ್ರಾಮ್ ಮಾಡೋದು ಡ್ರಾಯಿಂಗ್ ಮಾಡೋದು ಅಂತ ನೋಡ್ಕೊಳ್ಳಿ. ಇದು ಲೇಔಟ್ ಡಯಾಗ್ರಾಮ್, ಇದು ED ಕಟೌಟ್ ನ್ಯೂಟ್ರಲ್ ಲಿಂಕ್ ಸರ್ಕ್ಯೂಟ್ ಡಯಾಗ್ರಾಮ್ ಲೇಔಟ್ ಡಯಾಗ್ರಾಮ್. ಇದು ಒಂದು ರೆಕ್ಟಾಂಗ್ಯುಲರ್ ಟೈಪ್ 50 mm, ಇದನ್ನ 100 mm ತಗೊಂಡು ಒಂದು ರೆಕ್ಟಾಂಗಲ್ ಮಾಡಿ ಸೆಂಟ್ರಲ್ ಒಂದು ಲೈನ್ ನ ಎಳೆಯಿರಿ. ಇಲ್ಲೊಂದು ರೆಕ್ಟಾಂಗ್ಲರ್ ಕನ್ಸ್ಟ್ರಕ್ಟ್ ಮಾಡಿ, ಇಲ್ಲೊಂದು ರೆಕ್ಟಾಂಗ್ಲರ್ ಕನ್ಸ್ಟ್ರಕ್ಟ್ ಮಾಡಿ. ಇದಕ್ಕೆ ಹ್ಯಾಚಿಂಗ್ ಲೈನ್ ಹಾಕಿ, ಇದಕ್ಕೆ ಹಾಫ್ ಆಫ್ ಮಾಡಿ, ಇದಕ್ಕೆ ಹಾಫ್ಗೆ ಬಣ್ಣ ಹಾಕಿ. ಎರಡು ಲೈನ್ ಎರಡು ಲೈನ್ ಬಂದು 8 ಬರ್ರಿ. ಇದಕ್ಕೆ ಡಿಸ್ಟ್ರಿಬ್ಯೂಷನ್ ಫ್ಯೂಸ್ ಬಾಕ್ಸ್ ಅಂತ ಕರಿತೀವಿ. ಇಲ್ಲೋರಿ ಡಿಸ್ಟ್ರಿಬ್ಯೂಷನ್ ಫ್ಯೂಸ್ ಬಾಕ್ಸ್, ಇದು ಲೇಔಟ್ ಡಯಾಗ್ರಾಮ್. ಇದು ಸರ್ಕ್ಯೂಟ್ ಡಯಾಗ್ರಾಮ್. ಸರ್ಕ್ಯೂಟ್ ಡಯಾಗ್ರಾಮ್ ಇಲ್ಲಿ ಇದು ಡಿಸ್ಟ್ರಿಬ್ಯೂಷನ್ ಫ್ಯೂಸನ್ ಬಾಕ್ಸ್. ಇದರಲ್ಲಿ ನ್ಯೂಟ್ರಲ್ ಮತ್ತು ಫೇಸ್ ಇರ್ತದೆ. C1 C2 C3 C4 C1 C2 3 4 ಇರ್ತದೆ. ಇದು ನ್ಯೂಟ್ರಲ್ ಲಿಂಕ್. ನ್ಯೂಟ್ರಲ್ ಲಿಂಕ್ ಕನೆಕ್ಟ್ ಆದ್ಮೇಲೆ ಇದಕ್ಕೆ ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಬರ್ತದೆ. ಸರ್ಕ್ಯೂಟ್ ಡಯಾಗ್ರಾಮ್ ICDP ಮೇನ್ ಸ್ವಿಚ್, ಇದು ಡಾಟರ್ ಲೈನ್ ತೋರಿಸಿ. ಇಲ್ಲಿಂದ ನ್ಯೂಟ್ರಲ್ ಇಂದ ಒಂದು ಕನೆಕ್ಷನ್ ತಗೊಳ್ಳಿ, ನ್ಯೂ ಫೇಸ್ ಇಂದ ಕನೆಕ್ಷನ್ ನ್ಯೂಟ್ರಲ್ ಮತ್ತೆ ಇಲ್ಲ ಅಂತ ಹೆಸರು ಕೊಡಿ. ಈ ಡ್ರಾಯಿಂಗ್ ನ ಕನೆಕ್ಷನ್ ಮಾಡಿ ಇಲ್ಲಿ ಸ್ವಿಚ್ಗೆ ಕನೆಕ್ಟ್ ಮಾಡಿ. ಇಲ್ಲಿ 240 volts ಸಿಗ್ತದೆ, ನೋ ಅನ್ ಓಲೋ ಅಂತ ಇರ್ತದೆ. ಇದಕ್ಕೆ ಇರುತ್ತೆ ಸರ್ಕ್ಯೂಟ್ ಡಯಾಗ್ರಾಮ್. ಇದು ಇಸಿ ಕಟೌಟ್ ಆ್ಯಂಡ್ ನ್ಯೂಟ್ರಲ್ ಲಿಂಕ್ ಲೇಔಟ್ ಆ್ಯಂಡ್ ಸರ್ಕ್ಯೂಟ್ ಡಯಾಗ್ರಾಮ್. ಅದು ಇದು ಲೇಔಟ್ ಡಯಾಗ್ರಾಮ್, ಇದು ಸರ್ಕ್ಯೂಟ್ ಡಯಾಗ್ರಾಮ್ ಆಗುತ್ತದೆ. ಇದನ್ನು ನಾನು ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದೀನಿ ಪಿಕ್ಚರ್ನ, ಬರೀರಿ. ಗೊತ್ತಲಿಲ್ಲ ಅಂದರೆ ಕೇಳಿ. ನೆಕ್ಸ್ಟ್ ಎನರ್ಜಿ ಮೀಟರ್ ಆ್ಯಂಡ್ ಕಟೌಟ್ ಲೇಔಟ್ ಡಯಾಗ್ರಾಮ್ ಆಫ್ ಎ ವೈರಿಂಗ್ ಡಯಾಗ್ರಾಮ್. ಎನರ್ಜಿ ಮೀಟರ್ದು ಕಟೌಟ್ ಲೇಔಟ್ ಡಯಾಗ್ರಾಮ್ ಮತ್ತು ವೈರಿಂಗ್ ಡಯಾಗ್ರಾಮ್ ಇದರಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಐಸೋಫಿಕ್ ಕನ್ಸ್ಯೂಮರ್ ಇಂದ ಕನೆಕ್ಷನ್ ಆಗ್ತದೆ. ಎನರ್ಜಿ ಮೀಟರ್ ಅಂಡ್ ಸರ್ಕ್ಯೂಟ್ ಲೇಔಟ್ ಕಟೌಟ್ ಲೇಔಟ್ ಡಯಾಗ್ರಾಮ್. ಇದು ಇದು ಒಂದು ಅಂದಾಜು ಅಪ್ರಾಪ್ರಿಯೇಟ್ ಡೈಮೆನ್ಷನ್ ತಗೊಂಡು ಒಂದು ಡಾಟೆಡ್ ಲೈನ್ಲಿ ಒಂದು ರೆಕ್ಟಾಂಗಲ್ ಹಾಕಿಸ್ಬಿಡಿ. ಈ WH ಒಂದು ಲೈನ್, ಐರನ್ ಕ್ಲಾಡ್ ಕಟೌಟ್ ಲೈನ್ ಇದು, ಮತ್ತೆ ಸರ್ವಿಸ್ ಮೈನ್ಸಿಂದ ಕನೆಕ್ಷನ್ ಮಾಡ್ಕೊಂಡು ಈ ಅರ್ತ್ ಪ್ಲೇಟ್ಗೆ ಕನೆಕ್ಟ್ ಮಾಡಿ, ಅರ್ತ್ ಪ್ಲೇಟ್ ಕನೆಕ್ಟ್ ಮಾಡಿ. ನೆಕ್ಸ್ಟ್ ಇದು ಲೇಔಟ್ ಡಯಾಗ್ರಾಮ್ದು ಎನರ್ಜಿ ಮೀಟರ್ದು. ಓಕೆ, ಇದು ಔಟ್ ಸೈಡು ಫ್ರಂಟ್, ಇದು ಸರ್ಕ್ಯೂಟ್ ಡಯಾಗ್ರಾಮ್. ಇದಿಷ್ಟು ಲೇಔಟ್ ಡಯಾಗ್ರಾಮ್ ಆಗಿರ್ತದೆ. ಇದು ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತು ಎನರ್ಜಿ ಮೀಟರ್. ಇಲ್ಲಿ ನೋಡಿ 240 volts 50 Hz ನ್ಯೂಟ್ರಲ್ ಪೇಸ್ನ ತಗೊಂಡಾಗ ಇಲ್ಲಿ M1 M2 ಇರ್ತದೆ, L2 L1ಗೆ ಕನೆಕ್ಟ್ ಮಾಡಬೇಕಾಗ್ತದೆ. ಇದ್ರ ಮುಖಾಂತರ ಇಲ್ಲಿ ಹೋಗಿ ಡೈಮೆನ್ಷನ್ ಇದಕ್ಕೆ ಅಪ್ರಾಪ್ರಿಯೇಟ್ ಡೈಮೆನ್ಷನ್ ತಗೊಳ್ಳಿ, ಇದಕ್ಕೆ ಕನೆಕ್ಟ್ ಮಾಡಿ. ಅದೇ ಥರ M2 ಹೋಗಿ L2ಗೆ ಕನೆಕ್ಟ್ ಆಗ್ತದೆ. L2 M2ಗೆ ಈ ರೀತಿ ಒಂದು ಮೇನ್ ಕನೆಕ್ಷನ್ ಮಾಡಿ. ಇಲ್ಲಿ L2ಇಂದ ಹೋಗಿ ಇನ್ನೊಂದು ICDP ಹೋಗ್ತದೆ ಆ ನ್ಯೂಟ್ರಲ್ಗೆ, ಇಂದು L1ಇಂದ ಹೋಗಿ ICDP ನ್ಯೂಟ್ರಲ್ಗೆ ಹೋಗ್ತದೆ. ಇದು ಬೇಸ್ಗೆ ಹೋಗ್ತದೆ. ಇಲ್ಲಿ ಡಾಟೆಡ್ ಲೈನ್ ಹಾಕಿ ಇದನ್ನ ಮಾಡಿ. ಗೊತ್ತಲ್ಲ ಅಂದರೆ ಇದನ್ನ ಯಾವ ರೀತಿ ಮಾಡ್ಬೇಕು ಕೇಳಿ, ನಾನು ವಾಟ್ಸಪ್ಪಲ್ಲಿ ಕಳ್ಸ್ಕೊಡ್ತೀನಿ ಪಿಕ್ಚರ್ನ, ನಾನು ವಾಟ್ಸಪ್ಪಲ್ಲಿ ಕಳ್ಸ್ಕೊಡ್ತೀನಿ. ನೆಕ್ಸ್ಟು ಇನ್ನೊಂದು ಕ್ಲಾಸಲ್ಲಿ ಇನ್ನೊಂದು ಡ್ರಾಯಿಂಗ್ ಬಗ್ಗೆ ಬರುವ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋ ಎಲ್ರಿಗೂ.